ನವರಾತ್ರಿಯನ್ನ ಕಳೆದು ಈಗ 10ನೇ ದಿನದ ದಸರಾಗೆ ಎಲ್ಲ ಸಕಲ ಸಿದ್ಧತೆಗಳು ಮೈಸೂರಿನ ಅರಮನೆಯಲ್ಲಿ ನಡೆಯತಾ ಇದ್ದು ಇನ್ನಾದರೂ ಮುಖ್ಯ ಆಕರ್ಷಣೆ ಜಂಬೂ ಸವಾರಿ ಜಂಬುಗಳನ್ನ ನೋಡಿಕೊಳ್ಳುವಂತ ನಮ್ಮ ಅರಣ್ಯ ಇಲಾಖೆಯ ಡಿಸಿಎಫ್ ಆದಂತ ಶ್ರೀಯುತ ಸೌರಭ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಹೌಸ್ ದ ಪ್ರಿಪರೇಷನ್ ಹೇಗಾಗಿದೆ ಈಗ ಪ್ರಿಪರೇಷನ್ ಸದ್ಯಕ್ಕೆ ನಾವು ಫುಲ್ ಪ್ರಿಪೇರ್ಡ್ ಇದ್ದೀವಿ ಏನೇನು ಸಿದ್ಧತೆ ಆಗಬೇಕಾಗಿತ್ತು ಅದು ಎಲ್ಲ ಸಿದ್ಧತೆ ಆಗೋಗಿದೆ ನಮ್ಮ ಮಹೋತ್ ಕವಾಡಿ ನಮ್ಮ ಗಜಪಡೆ ಎಲ್ಲದು ಆರೋಗ್ಯ ಚೆನ್ನಾಗಿದೆ ಅಂಡ್ ಉತ್ಸಾಹ ಚೆನ್ನಾಗಿದೆ ಅವರ ಜೋಶ್ ಚೆನ್ನಾಗಿದೆ ಅವರ ಎಲ್ಲ ರೆಡಿ ಇದೆ ಚೆನ್ನಾಗಿ ಅಂಬಾರಿ ಓಡಿಸಲಿಕ್ಕೆ ಮತ್ತೆ ಚೆನ್ನಾಗಿ ಜಂಬೋ ಸವಾರಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಓಕೆ ಸೋ ಅರ್ಜುನನ ಪಾತ್ರ ಕಳೆದ ಬಾರಿ ನಿಶಾನೆ ಆನೆಯಾಗಿತ್ತು ಅಂಡ್ ಈ ಸಲ ಅದೇ ಸೇಮ್ ರೋಲ್ ನ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅರ್ಜುನ ಅರ್ಜುನ ನಿಶಾನೆ ಆನೆ ಓಕೆ ಸೋ ಇನ್ನ ಅಂಬಾರಿ ಆನೆ ಆಸ್ ವಿ ಆಲ್ ನೋ ಅಭಿಮನ್ಯು ಇರ್ತಾನೆ ಮತ್ತೆ ಅವನ ಜೊತೆಯಲ್ಲಿ ಹೆಜ್ಜೆ ಇಡುವಂತ ಆನೆಗಳು ಯಾವ ಇದೆ ವಿಜಯ ಮತ್ತು ವರಲಕ್ಷ್ಮಿ ಓಕೆ ಸೋ ಈ ಪ್ರೊಸೆಷನ್ ನಲ್ಲಿ ಭಾಗವಹಿಸೋದು ಅಂದ್ರೆ ನಮ್ಮದರ ಒಟ್ಟು 14 ಆನೆಗಳು ಇದ್ರೂ ಕೂಡ 9 ಆನೆಗಳು ಪ್ರೊಸೆಷನ್ ನಲ್ಲಿ ಭಾಗವಹಿಸುತ್ತವೆ ಈ 9 ಆನೆಗಳು ಯಾವ ಯಾವ ಸರ್ ಸೋ ಈಗ ಅರ್ಜುನ ನಿಶಾನೆ ಆನೆ ಆಮೇಲೆ ಭೀಮಾ ಮತ್ತು ಗೋಪಿ ನೌಫತ್ ಆನೆ ಮಹೇಂದ್ರ ಧನಂಜಯ ಪ್ರಶಾಂತ ಸಾಲ ಆನೆ ಆಮೇಲೆ ನಮ್ದು ವಿಜಯ ವರಲಕ್ಷ್ಮಿ ಕುಂಕಿ ಆನೆ ಅಭಿಮನ್ಯು ಅಂಬಾರಿ ಎಸ್ ಹಾಗಾದ್ರೆ 9 ಆನೆಗಳ ಪಟ್ಟಿ ನಮಗೆ ಸಿಕ್ಕಿದೆ ಯಾವ ಯಾವ ಆನೆ ಯಾವ ಯಾವ ಒಂದು ಜವಾಬ್ದಾರಿಯನ್ನ ಹೊರತಾ ಇದೆ ಅಂತ ಸರ್ ದಿಸ್ ಇಸ್ ಯುವರ್ ಫಸ್ಟ್ ದಸರಾ ಅಂಡ್ ನಿಮ್ಮ ಫಸ್ಟ್ ಪೋಸ್ಟಿಂಗ್ ಆಗಿ ತಕ್ಷಣ ಇಷ್ಟು ದೊಡ್ಡ ಜವಾಬ್ದಾರಿ ಹೇಗಿತ್ತು ನಿಮಗೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಇನ್ನು ಮುಗ್ದಿಲ್ಲ ಆಗಲಿ ಆಮೇಲೆ ಫೈನಲ್ ರಿಯಾಕ್ಷನ್ ಕೊಡ್ತೀನಿ ಬಟ್ ಇಲ್ಲಿ ತನಕ ಇದು ಬಹಳ ಸ್ಯಾಟಿಸ್ಫೈಯಿಂಗ್ ಇತ್ತು ಅಂಡ್ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಇದು ನಂದು ಮೊದಲ ದಸರಾ ಬಟ್ ಕರ್ನಾಟಕ ಅರಣ್ಯ ಇಲಾಖೆದು ಬಹಳಷ್ಟು ದಸರಾ ಆಗಿ ಹೋಗಿದೆ ಸೊ ಅದರ ಪ್ರಕಾರ ನಮ್ಮ ಫುಲ್ ಇನ್ಸ್ಟಿಟ್ಯೂಷನಲ್ ಮೆಮರಿ ಏನಿದೆ ಅದರ ಪ್ರಕಾರ ನಮ್ಮ ಕೆಳಗಡೆ ಸ್ಟಾಫ್ ನಮ್ಮ ಅಕ್ರಮ್ ನಮ್ಮ ಆರ್ ಎಫ್ ಒ ನಮ್ಮ ಎ ಸಿ ಎಫ್ ಎಲ್ಲರೂ ಯಾರಿದ್ದಾರೆ ಅವರು ನಮ್ಮ ಸಿ ಎಫ್ ಮೇಡಮ್ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆದು ವೈಲ್ಡ್ ಲೈಫ್ ವಾರ್ಡನ್ ಎಲ್ಲರೂ ಬಹಳ ಸಹಕಾರ ಮಾಡಿದ್ದಾರೆ ಸೊ ಅದರ ಪ್ರಕಾರ ನಂದು ಫಸ್ಟ್ ಬಟ್ ಕರ್ನಾಟಕ ಅರಣ್ಯ ಇಲಾಖೆದು ಬಹಳಷ್ಟು ಸಲ ಆಗೋಗಿದೆ ಸೊ ಅದರಲ್ಲಿ ಇಟ್ ವೆಂತ್ ಸ್ಮೂತ್ ಟಿಲ್ ನಾವು ನಿಮಗೆ ಈ ಜವಾಬ್ದಾರಿ ಬಂದಿದ್ದ ಕೂಡಲೇ ಹೇಗಿತ್ತು ಆ ಒಂದು ಎನಿವೇ ಆಸ್ ಯು ಸೆಡ್ ದಿಸ್ ಇಸ್ ಅ ಫೈನಲ್ ಡೇ ಬಟ್ ಸ್ಟಿಲ್ ಇಲ್ಲಿ ತನಕ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಆನೆಗಳು ಬಂದು ಇಲ್ಲಿಂದ ಆ ಜವಾಬ್ದಾರಿ ತಗೊಂಡಿದ್ದು ಹೇಗಿತ್ತು ಸರ್ ಅದೇ ಜವಾಬ್ದಾರಿ ಮತ್ತೆ ಇದು ನಮ್ಮದು ವರ್ಕ್ ಚೆಕ್ ಲಿಸ್ಟ್ ಏನಿತ್ತು ಯಾಕೆ ನಾವು ಪ್ರತಿ ಸಲ ನಮ್ಮ ಕೆಳಗಡೆ ಯಾರ್ಯಾರಿದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಸೀನಿಯರ್ ಸ್ಟಾಫಿಂದ ಮಾರ್ಗದರ್ಶನ ತಗೊಳ್ಳಿ ಆಮೇಲೆ ಒಂದು ಜುಡಿಷಿಯಸ್ ಡಿಸಿಷನ್ ತಗೊಳ್ಳಿ ನಾವು ಮಾಡಿದ್ದೀವಿ ಸೊ ಅದರ ಪ್ರಕಾರ ಇಟ್ ವಾಸ್ ವೆರಿ ಸ್ಯಾಟಿಸ್ಫ್ಯಾಕ್ಟಿಂಗ್ ಟಿಲ್ ನಾವು ನಮ್ಮ ಗಜಪಡೆ ಮತ್ತು ಮಹೋತ್ ಕಾವಡಿ ನಮ್ಮ ಎಲ್ಲರಿಗೂ ಫುಲ್ ಸಹಯೋಗ ಸಿಕ್ಕಿದೆ ಅದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲರದ್ದು ಚೆನ್ನಾಗಿ ಆಗಲಿ ಎಲ್ಲರದ್ದು ತುಂಬ ದಸರಾದ ತುಂಬ ಶುಭಾಶಯಗಳು ಓಕೆ ಸರ್ ಒನ್ ಪರ್ಸನಲ್ ಕ್ವೆಶ್ಚನ್ ಅಬೌಟ್ ಅವರ್ ಚಾನಲ್ ವಿ ವರ್ ಲೈಕ್ ಫಸ್ಟ್ ಡೇ ಗಜಪ ಪಯಣ ಸ್ಟಾರ್ಟ್ ಆದಾಗಿಂದ ಇವಾಗಿನ ತನಕ ಜೊತೆಯಲ್ಲಿದ್ದೀವಿ ಆ್ಯಂಡ್ ನೀವು ಕೂಡ ಭಾಳಷ್ಟು ನಮ್ಮ ಜೊತೆಗೆ ಮಾತಾಡಿದ್ದೀರಾ ಸೊ ವಾಟ್ ಯು ಫೆಲ್ಟ್ ಅಬೌಟ್ ಆ ಚಾನಲ್ ಫಾರ್ ದ ಐ ಮೀನ್ ಅಬೌಟ್ ನೀವು ಬಹಳ ಸೂಕ್ಷ್ಮವಾಗಿ ಎಲ್ಲ ಏನೇನು ನಡೀತಾ ಇದೆ ದಸರಾದಲ್ಲಿ ಅದರದ್ದು ನೀವು ಫುಲ್ ಡೀಟೇಲ್ ಕೊಟ್ಟಿದ್ದೀರಾ ನೆಕ್ಸ್ಟ್ ಇಯರ್ ಯಾರು ಹೊಸ ಡಿ ಸಿ ಎಫ್ ಬಂದರೆ ಅವ್ರು ನಿಮ್ಮ ಚಾನಲ್ ನೋಡಿಬಿಟ್ರೆ ಅವ್ರಿಗೆ ಈಸಿ ಆಗುತ್ತಾ ಸೊ ಅದಕ್ಕೆ ದಿಸ್ ಇಸ್ ಅ ಗುಡ್ ಲೈಕ್ ಡಾಕ್ಯುಮೆಂಟೇಷನ್ ಸಾರ್ಟ್ ಆಫ್ ಥಿಂಗ್ ಸೊ ಕಾಂಗ್ರ್ಯಾಚುಲೇಷನ್ಸ್ ಯು ಫಾರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಗ್ರೇಟ್ ಸಪೋರ್ಟ್ ಆ್ಯಂಡ್ ಫಾರ್ ಯುವರ್ ಫಸ್ಟ್ ದಸರಾ ವಿ ವಿಶ್ ಯು ಆನ್ ಬಿಹಾಫ್ ಆಫ್ ಆಲ್ ದ ಮೈಸೂರಿಯನ್ಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ನಮ್ಮ ಈ ಬಾರಿ ಜಂಬೂ ಸವಾರಿಯನ್ನು ತುಂಬ ಅತ್ಯಂತ ಕಾಳಜಿಯಿಂದ ಹಾಗೆ ಎಲ್ಲ ಕೆಲಸವನ್ನು ಅದಾದ ಸೂಕ್ತವಾಗಿ ಮಾಡ್ಕೊಂಡು ಹೋದಂಥ ಡಿ ಸಿ ಎಫ್ ಸೌರಭ್ ಕುಮಾರ್ ಅವರ ಒಂದು ಮಾತಾಗಿತ್ತು ಇದರ ಜೊತೆಯಲ್ಲಿ ನಮ್ಮೊಟ್ಟಿಗೂ ಕೂಡ ಅವರು ಹೇಳಿದ ಹಾಗೆ ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೂ ನಮಗೆ ಅರಣ್ಯ ಇಲಾಖೆ ಆಗಿರ್ಬೋದು ಅಥವಾ ಮಾವುತ ಕಾವಡಿಗಳಾಗಿರ್ಬೋದು ಅಥವಾ ಇಲ್ಲಿಯ ಸಿಬ್ಬಂದಿ ವರ್ಗದವರಾಗಿರ್ಬೋದು ನಮ್ಮ ಒಂದು ವಿಡಿಯೋ ಮಾಡೋದಕ್ಕೆ ಬಹಳಷ್ಟು ಸಹಕರಿಸಿದ್ದಾರೆ ಈ ಮೂಲಕ ನಮ್ಮ ಎಮ್ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನೆಲ್ನ ಮೂಲಕ ವಿ ಥ್ಯಾಂಕ್ ಆಲ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರೆಲ್ಲ ನಮ್ಮೊಟ್ಟಿಗೆ ಸಹಾಯವನ್ನು ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅಫ್ಕೋರ್ಸ್ ರೋಡ್ನಲ್ಲಿ ಹೋಗಬೇಕಾದ್ರೆ ಕೆಲವು ಸಲ ನಮಗೆ ಟ್ರಾಫಿಕ್ನವರು ಕೂಡ ಟ್ರಾಫಿಕ್ ಪೊಲೀಸ್ನವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ವಿಡಿಯೋ ಮಾಡ್ಕೊಳ್ಳೋಕೆ ಆಯಿತು ಅಂತ ಹೇಳಿ ನಮ್ಮನ್ನು ಕಳಿಸ್ಕೊಡುವಂಥದ್ದು ಈ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ನಮಗೆ ಯಾರೆಲ್ಲ ಸಹಕಾರಿಯಾಗಿ ದಸರಾ ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೂ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಥ್ಯಾಂಕ್ ಯು ಸೋ ಮಚ್